ಮುಗಿಲು ಮುಟ್ಟಿದೆ ಪುಟ್ಟಕ್ಕನ ಆಕ್ರಂದನ ಸಹನ ಬದುಕಿರುವ ವಿಚಾರ ತಾಯಿಗೆ ಗೊತ್ತಾಗುತ್ತಾ? ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇದೀಗ ತನ್ನ ಸಾರಸ್ಯವನ್ನು ಕಳೆದುಕೊಂಡಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಪುಟ್ಟಕ್ಕನ ಮಕ್ಕಳು ಎಂಬ ಟೈಟಲ್ ಇಟ್ಟುಕೊಂಡಿದ್ದು ಕೂಡ ಸರಿಯಲ್ಲ. ಯಾಕಂದರೆ ಪುಟ್ಟಕ್ಕನ ಮಕ್ಕಳು ಎಂದರೆ ಪುಟ್ಟಕ್ಕ ಹಾಗೂ ಆಕೆಯ ಮಕ್ಕಳು ಬಗ್ಗೆ ಇರುವ ಸ್ಟೋರಿ. ಆದರೆ ಇದೀಗ ಪುಟ್ಟಕ್ಕನ ಎರಡನೇ ಮಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪುಟ್ಟಕ್ಕ ಬಹಳ ಕಷ್ಟಪಟ್ಟು ತನ್ನ ಮಕ್ಕಳನ್ನು ಓದಿಸಿ ಬೆಳೆಸಿರುತ್ತಾರೆ. ಆದರೆ ಸಹನ ಮಾತ್ರ ಅಮ್ಮನ ಕಷ್ಟಕ್ಕೆ ಮಿಡಿದು ತಾನೇ ಓದದೆ ಅಮ್ಮನ ಜೊತೆ ಮೆಸ್ ನಡೆಸಲು ಸಹಾಯ ಮಾಡ್ತಾಳೆ. ಆದರೆ ಸ್ನೇಹ ಹಾಗೂ ಸುಮ ಬಹಳ ಟ್ಯಾಲೆಂಟೆಡ್, ಓದುವರಲ್ಲಿ ಅವರಿಬ್ಬರನ್ನು ಮೀರಿಸುವವರು ಯಾರೂ ಇಲ್ಲ. ಸ್ನೇಹಗೆ IAS ಮಾಡಬೇಕು ಅನ್ನುವ ಆಸೆ, ಅದಕ್ಕಾಗಿ ಆಕೆ ಕಷ್ಟಪಟ್ಟಿರುವುದು ಅಷ್ಟಿಷ್ಟಲ್ಲ. ಆದರೂ ಇದೀಗ ಸ್ನೇಹ ಎಂಬ ಕೊಂಡಿಯೇ ಕಳಚಿ ಬಿದ್ದಿದೆ. ಇದರಿಂದ ಪುಟ್ಟಕ್ಕನ ಮನೆಯಲ್ಲಿ ಅನಾಥ ಭಾವನೆ ಬರುತ್ತಿದೆ. ಪುಟ್ಟಕ್ಕನ ಗೋಳು ನೋಡಲಾಗುತ್ತಿಲ್ಲ. ಆದರೆ ಆಕೆಯ ಪ್ರಕಾರ ತನ್ನ ಇಬ್ಬರು ಮಕ್ಕಳನ್ನು ತನ್ನನ್ನು ಬಿಟ್ಟು ಹೋಗಿಬಿಟ್ಟರು ಎನ್ನುವ ಭಾವನೆ. ಸ್ನೇಹ ಬಗ್ಗೆ ಎಲ್ಲ ಕಷ್ಟಗಳಿಗೆ ಹೆಗಲಾಗುತ್ತಿದ್ದಳು. ಆದರೆ ಇದೀಗ ಸ್ನೇಹ ತನ್ನನ್ನು ಬಿಟ್ಟು ಹೋಗಿದ್ದಾಳೆ ಎನ್ನುವ ಕೊರಗು ಆಕೆಗೆ ಮೂಡಿದೆ. ಸ್ನೇಹ ಯಾರೇ ಇರಲಿ ತಪ್ಪು ಎನ್ನುವುದನ್ನು ಎಲ್ಲರ ಮುಂದೆ ಡೈರೆಕ್ಟಾಗಿಯೇ ಹೇಳುತ್ತಿದ್ದಳು. ಇದೆಲ್ಲವನ್ನು ನೋಡಿದ ದೇವರಿಗೆ ಕೂಡ ಹೊಟ್ಟೆ ಕಿಚ್ಚು ಆಗಿಬಿಟ್ಟಿತು ಎಂದು ಅನಿಸಿದೆ. ಇಲ್ಲವಾದರೆ ಖಂಡಿತವಾಗಿಯೂ ತನ್ನ ಮಗಳು ಬದುಕಿ ಉಳಿಯುತ್ತಿದ್ದಳು ಎಂದು ಪುಟ್ಟಕ್ಕ ಗೋಳಾಡುತ್ತಿದ್ದಾಳೆ. ಆದರೆ ಏನು ಮಾಡುವ ಸ್ಥಿತಿಯಲ್ಲಿ ಯಾರೂ ಇರುವುದಿಲ್ಲ. ತಾಯಿಯ ಹುಟ್ಟುಹಬ್ಬದ ದಿನವೇ ಆಕೆಯ ಮಗಳ ಸಾವಿನ ವಿಚಾರ ಮುಟ್ಟಿದೆ. ತನ್ನ ಮಗಳು ಎರಡು ಸರ್ಪ್ರೈಸ್ ನಿನಗಾಗಿ ನಾನು ಹೊತ್ತು ತರುತ್ತೇನೆ ಎಂದು ಹೇಳಿದ್ದಳು. ಆದರೆ ಇದೀಗ ಅವಳೇ ಇಲ್ಲ ಎಂದು ಕಣ್ಣೀರು ಹಾಕುತ್ತಿದ್ದಾರೆ. ಪುಟ್ಟಕ್ಕನ ಗೋಳು ಕೇಳುವವರಿಲ್ಲ. ನಾನೇನು ತಪ್ಪು ಮಾಡಿದೆ ದೇವರೇ, ನನಗೆ ಯಾಕೆ ಈ ಶಿಕ್ಷೆ ನೀಡ್ತಿದ್ದೀಯಾ ಎಂದು ದೇವರ ಬಳಿ ಪುಟ್ಟಕ್ಕ ಕೇಳ್ತಿರ್ತಾಳೆ. ದೊಡ್ಡ ಮಗಳು ಸತ್ತ ಸುದ್ದಿಯ ಕೇಳಿಯೇ ಪುಟ್ಟಕ್ಕ ಅರ್ಧ ಮಂಕಾಗಿ ಹೋಗಿದಳು. ಆದರೆ ಇದೀಗ ಎರಡನೇ ಮಗಳು ಇಲ್ಲ ಎಂದು ತಿಳಿದರೆ ಪುಟ್ಟಕ್ಕಂಗೆ ಆಗುವ ಸಂಕಷ್ಟ ಅಷ್ಟಿಷ್ಟಲ್ಲ. ಅಷ್ಟು ನೋವು ಆಕೆಗೆ. ಸ್ನೇಹಗೆ ಡೈರೆಕ್ಟರ್ ಮಾಡುತ್ತಿದ್ದ ಸಂಜನಾ ಬುಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು. ಆದರೆ ಇದೀಗ ಅವರು ಅನಿವಾರ್ಯವಾಗಿ ಧಾರಾವಾಹಿಯಿಂದ ದೂರ ಸರಿದಿದ್ದಾರೆ. ಸ್ನೇಹ ಪಾತ್ರಕ್ಕೆ ವಿದಾಯ ಹೇಳಿದ ಸಂಜನಾ. ಸ್ನೇಹ ಪಾತ್ರಕ್ಕೂ ಮುಕ್ತಾಯವನ್ನು ಹಾಡಲಾಗಿದೆ. ಅದರ ನಡೆಗೆ ಅಭಿಮಾನಿಗಳು ಮಾತ್ರ ಬಹಳ ಬೇಸರಗೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡುಗರಿಗೆ ಬಹಳ ಬೇಸರ ತರುತ್ತಿದೆ. ಈ ಧಾರಾವಾಹಿ ನೋಡುಗರಿಗೆ ಮಾತ್ರ ಇನ್ನಷ್ಟು ಬೇಸರ ತರುತ್ತಿದೆ ಹೊರತು ಮುಂಚಿನ ರೀತಿ ಧಾರಾವಾಹಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ವ್ಯಕ್ತಿಗಳು ಯಾರೂ ಇಲ್ಲದಂತಾಗಿದೆ. ಇನ್ನು ಸಹನ ಈ ವಿಚಾರ ಕೇಳಿಯಾದರೂ ತನ್ನ ತಾಯಿ ಬಳಿಗೆ ಬರುತ್ತಾಳಾ ಎಂಬುದನ್ನು ನೋಡಬೇಕಾಗಿದೆ. ಸಹನ ಸತ್ತು ಹೋಗಿದ್ದಾಳೆ ಎಂದು ತಪ್ಪು ತಿಳಿದುಕೊಂಡು ಪುಟ್ಟಕ್ಕ ಬಹಳಷ್ಟು ಕೊರಗಿದ್ದಾಳೆ. ಮಗಳ ನೆನಪಲ್ಲೇ ಇರುವ ಪುಟ್ಟಕ್ಕ ಸಹನ ಇಲ್ಲ ಅನ್ನೋ ನೋವಿನಿಂದ ಈಗಷ್ಟೇ ಹೊರಗೆ ಬರುತ್ತಿದ್ದಳು. ಈಗ ಮತ್ತೆ ಇನ್ನೊಬ್ಬ ಮಗಳು ಹೋದಳು. ಹೀಗಾಗಿ ಪುಟ್ಟಕ್ಕ ಕುಗ್ಗಿ ಹೋಗಿದ್ದಾಳೆ. ಇತ್ತ ಕಂಠಿ ಮಾತ್ರ ತನ್ನ ಹೆಂಡತಿಯ ಮುಖ ನೋಡುತ್ತಾ ಮಂಕಾಗಿ ನಿಂತು ಬಿಟ್ಟಿದ್ದಾನೆ. ಆತನಿಗೆ ಸ್ನೇಹ ಎಂದರೆ ಪಂಚಪ್ರಾಣ. ತನ್ನ ತಾಯಿ ಹಾಗೂ ಹೆಂಡತಿ ಪ್ರಾಣಾಪಾಯದಿಂದ ಪಾರಾದರು ಎಂದುಕೊಂಡರೆ ಹೆಂಡತಿ ಬಾರದ ಲೋಕಕ್ಕೆ ಹೋಗಿದ್ದಾಳೆ ಎಂದು ತಿಳಿದು ಬಳಿಕ ಕಂಠಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಯಾರ ಜೊತೆಯೂ ಒಂದು ಮಾತನಾಡದೆ ಸುಮ್ಮನೆ ಇರುತ್ತಾನೆ. ಸ್ನೇಹ ಜೊತೆ ಬಾಳಿ ಬದುಕಬೇಕು ಎಂದು ಕನಸು ಕಾಣುತ್ತಿದ್ದ. ಆದ್ರೀಗ ಸ್ನೇಹ ಇಲ್ಲದೆ ಕುಗ್ಗಿ ಹೋಗಿದ್ದಾನೆ.